ಪಾರ್ಟಿಷನ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಅವ್ರು ಮಾಡಿ ಅಲ್ಲ ಅವ್ರ ಐಡಿಯಾಲಜಿ ಅಂತ ಮಾತಾಡ್ತಿದ್ದಾರೆ ನಿಕೇತ್ ಅವ್ರ ಮುಗಿಸಿ ಅಲ್ಲ ಟಾಕಿಂಗ್ ಅಬೌಟ್ ಐಡಿಯಾಲಜಿ ನಿಕೇತ್ ಅವ್ರ ಹೇಳಿ ಟಾಕಿಂಗ್ ಅಬೌಟ್ ಈಗ ನಿಮ್ ಸಿದ್ದರಾಮಯ್ಯ ಅವ್ರ ಜೊತೆ ಇರೋದು ನಿಕೇತ್ ಅವ್ರ ಹೇಳಿ ನಮ್ ಜೊತೆ ಇದ್ದ ಹೆಂಗಿರ್ತಾರೆ ಸಿದ್ದರಾಮಯ್ಯ ಜೊತೆ ಸೇರಿದ್ರೆ ಹೇಗೆ ಪರ್ವರ್ಟ್ ಆಗ್ತಾರೆ ಅನ್ನೋ ಉದಾಹರಣೆ ಹೇಗೆ ಪರ್ವರ್ಟ್ ಆಗ್ತಾರೆ ನಿಕೇತ್ ಅವ್ರ ಹೇಳ್ತಾರೆ ಒಳ್ಳೆ ಬಾಜಿ ಪ್ಲೀಸ್ ಬಾಜಿ ಹಣ್ಣು ಹೇಗೆ ಕೆಡತ್ತೆ ಅನ್ನೋದಕ್ಕೆ ಬಹಳ ಲೇಟೆಸ್ಟ್ ಎಕ್ಸಾಂಪಲ್ ನಿಕೇತ್ ಅವ್ರ ಹೇಳಿ ಸುಮ್ಮನೆ ಇರು ನಿಕೇತ್ ಅವ್ರ ಹೇಳಿ ಸರ್ ಕಾರ್ಯಕರ್ತರ ಬಗ್ಗೆ ಮಾತನಾಡಿದ್ರಲ್ಲ ಸರ್ ಎಂ ಟಿ ಬಿ ತಗೊಂಡ್ ಮಂತ್ರಿ ಮಾಡ್ಕೊಂಡ್ರಲ್ಲ ಎಂ ಟಿ ಬಿ ಯಾವತ್ ಚಡ್ಡಿ ಹಾಕೊಂಡು ಓಡಾಡ್ತಾ ಇದ್ರು ನೀವು ತಗೊಂಡೋಗ ಶಂಕರ್ ತಗೊಂಡ್ ಮಂತ್ರಿ ಮಾಡ್ಕೊಂಡ್ರಲ್ಲ ಶಂಕರ್ ಯಾವತ್ ಚಡ್ಡಿ ಹಾಕೊಂಡು ಲಾಟಿ ತಿರುಗಿಸಿದ್ರು ನೀವು ತಗೊಂಡೋಗ್ಬಿಟ್ಟು ಇವತ್ತು ನಮ್ ಸುಧಾಕರ್ನ ನೀವು ತಗೊಂಡೋಗಿ ಯಶವಂತಪುರದ ಶಾಸಕನನ್ನ ತಗೊಂಡೋಗ್ಬಿಟ್ಟು ನೀವು ಅಲ್ಲಿ ನಿಮ್ ಮಂತ್ರಿಗಳು ಮಾಡಿ ಕೂರಿಸಿದಿರಲ್ಲ ಅವ್ರು ಯಾವತ್ತು ರೀ ಸಂಘಕ್ಕೋಸ್ಕರ ಹೋರಾಟ ಮಾಡಿದ್ರು ಯಾವತ್ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದ್ರು ಸುಮ್ಮನೆ ಅಮಾಯಕ ಕಾರ್ಯಕರ್ತರನ್ನ ಬಲಿ ಕೊಟ್ಟು ಅಮಾಯಕ ಕಾರ್ಯಕರ್ತರ ಮೇಲೆ ಕಣ್ಣೀರ್ ಹಾಕ್ಸಿ ಅವರ ಫೋಟೋಗಳನ್ನ ರೋಡ್ ರೋಡ್ ಅಲ್ಲಿ ಭಗತ್ ಸಿಂಗ್ ಫೋಟೋ ತರ ಇಟ್ಟು ಜನರಲ್ಲಿ ಭಾವನಾತ್ಮಕವಾಗಿ ಕೆರಳಿಸಿ ನೀವು ಕಾರ್ಯಕರ್ತರ ಹೆಣದ ಮೇಲೆ ರಾಜಕೀಯ ಕಟ್ತಾ ಇದ್ದೀರಿ ಸುಮ್ಮನೆ ಯಾಕೆ ಕಾರ್ಯಕರ್ತರ ನಿಕೇತ್ ಬಹಳ ಸಹನೆಯಿಂದ ಕಾಯ್ತಿದ್ದಾರೆ ಸರ್ ಸರ್ ನಿಕೇತ್ ಅವ್ರ ಸಹನೆಯಿಂದ ಕಾಯ್ತಾರೆ ಹೇಳಿದ್ದಾರೆ ಅಲ್ಲ ಕಾರ್ಯಕರ್ತರ ಶವಗಳ ಮೇಲೆ ಪಕ್ಷ ಕಟ್ತಿದ್ದೀರಿ ಕಾರ್ಯಕರ್ತರ ಶ್ರಮಕ್ಕೆ ಇಲ್ಲಿ ಬೆಲೆ ಇಲ್ಲ ಬೇರೆ ಪಕ್ಷದಿಂದ ಇಂಪೋರ್ಟ್ ಮಾಡ್ಕೊಂಡು ಅವ್ರನ್ನ ಮಂತ್ರಿ ಮಾಡ್ತೀರಿ ಇದು ನಿಮ್ಮ ಆರೋಪ ಅಲ್ಲಲ್ಲ ಹೌದು ಆದ್ರೆ ನಾನ್ ಕೇಳ್ತೀನಿ ನಿಕೇತ್ ಅವ್ರೆ ನಾನ್ ಕೇಳ್ತೀನಿ ನಿಕೇತ್ ಅವ್ರೆ ಅದೇ ಅವಕಾಶವಾದನ ಅನುಸರಿಸ್ಕೊಂಡೆ ಬಂದಂತವ್ರಲ್ವಾ ಇವರೆಲ್ಲ ನೀವ್ ಯಾವ ಎಂ ಟಿ ಬಿ ಹೇಳ್ತೀರಿ ಯಾವ ಯಶವಂತಪುರ ಶಾಸಕರು ಹೇಳ್ತೀರಿ ಅವ್ರು ಚಡ್ಡಿ ಹಾಕಿದ್ರೋ ಇಲ್ವೋ ಅವ್ರು ಲಾಠಿ ತಿರುಗಿಸಿದ್ರೋ ಇಲ್ವೋ ಪ್ರಶ್ನೆ ಇರೋದು ಅವ್ರಿಗೊಂದು ಅವಕಾಶ ಬೇಕಾಗಿತ್ತು ಇವತ್ತು ಇರೋದೇ ಅವಕಾಶವಾದ ಬಿಟ್ಕೊಟ್ಟವ್ರು ಯಾರು ನಾನ್ ಕೇಳೋದು ಈಗ ಕಾಂಗ್ರೆಸ್ ಅಲ್ಲೇನೆ ಒಂದು ಒಗ್ಗಟ್ಟಿದ್ರೆ ಅವ್ರು ಯಾಕೆ ಬಿಟ್ಟು ಹೋಗ್ತಿದ್ರು ಸರ್ ಇಲ್ಲ ಇಲ್ಲ ನೋಡಿ ನಾನ್ ಬಹಳ ಕೇಳ್ತಿರೋದು ಇಷ್ಟೇ ನೀವು ಬಹಳ ಇದೇನೋ ಭಾರಿ ದೇಶ ಪ್ರೇಮದ ಬಗ್ಗೆ ಕಾರ್ಯಕರ್ತರ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಲ್ಲ ಐಡಿಯಾಲಜಿ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ ಎಂಥ ಐಡಿಯಾಲಜಿ ಇರುವಂತ ನೀವು ಯಾರನ್ನ ಒಂದು ಕಾಲದಲ್ಲಿ ನೀವು ಕರಪ್ಟು ಕರಪ್ಟು ಅಂತ ಹೆಸರಿಟ್ಟಿದ್ರು ಆ ಕರಪ್ಟ್ ಎಲ್ಲರನ್ನು ಕೂಡ ನಿಮ್ ಪಕ್ಷದೊಳಗಡೆ ಸೇರ್ಕೊಂಡು ಏನ್ ಬಿಜೆಪಿ ಅನ್ನೋದು ಕರಪ್ಷನ್ ಅನ್ನ ತೊಳೆಯುವಂತ ಪಾವನ ಗಂಗೆನಾ ಮಹಾ ಕರಪ್ಟ್ ಎಲ್ಲರೂ ಬಂದು ಇಲ್ಲಿ ಮುಳುಗಿದ ತಕ್ಷಣ ಪ್ಯೂರ್ ಆಗೋಗ್ಬಿಡ್ತಾರೆ ಅಲ್ಲ ಸೇರ್ಲಿಲ್ಲ ಸರ್ ಪಕ್ಷ ಅಲ್ಲ ಪಕ್ಷ ಸೇರ್ಲಿಲ್ಲ ಇನ್ನು ಅಲ್ರಿ ವೇದಿಕೆಯಲ್ಲಿ ಬಹಳ ಸೀನಿಯರ್ ಪತ್ರಕರ್ತರು ಯಾರೋ ನಮ್ಮ ದಿನೇಶ್ ಜಿ ಕೇಳಿಸಲ್ಲ ಮೂರನೇ ಮಾಡಿ ರೌಡಿಗಳನ್ನ ಪಕ್ಕ ಕೂತ್ಕೊಂಡ್ರೌಡಿಗಳನ್ನ ನಿಖಿಲ್ ಅವರ ರೌಡಿಗಳನ್ನ ಗೂಂಡಗಳನ್ನ ರೌಡಿಗಳನ್ನ ಜೊತೆ ಸೇರಿಸ್ಕೊಂಡು ಕೂತ್ಕೊಂಡಿದಾರಲ್ಲ ಅದಕ್ಕಿಂತಲೂ ಹೀನ ಇವತ್ತು ಏನಾದ್ರು ಇದೆಯಾ ರೌಡಿಗಳನ್ನ ಸರ್ ಸರ್ ರೌಡಿಗಳನ್ನ ಸರ್ ಗೂಂಡಗಳನ್ನ ಸರ್ ರೌಡಿಗಳನ್ನ ಗೂಂಡಗಳನ್ನ ರೌಡಿಗಳನ್ನ ಗೂಂಡಗಳನ್ನ ಅಪ್ಸ್ಟ್ಯಾಂಡ್ ಆಗಿದ್ದಂತವ್ರನ್ನ ಪೊಲೀಸ್ ಸೆಕ್ಯೂರಿಟಿಲಿ ಕರ್ಕೊಂಡು ಬರ್ತಾರಲ್ಲ ಸರ್ ವೇದಿಕೆಗೆ ಇದು ಪ್ರಜಾಪ್ರಭುತ್ವನ ಇದು ಪ್ರಜಾಪ್ರಭುತ್ವನ ಜನ ಅದನ್ನೇ ಮಾತಾಗ್ತಿದೆ ಅದೇ ಮಾತಾಗ್ತಿದೆ ಮಹೇಶ್ ಅವ್ರು ಹೇಳ್ತಿದ್ದಾರೆ ರೌಡಿಗಳನ್ನ ಪೊಲೀಸ್ ಸೆಕ್ಯೂರಿಟಿಲಿ ಕರ್ಕೊಂಡ್ ಬರ್ತಿರಲ್ಲ ಯಾರ್ ಜೈಲಲ್ಲಿ ಇರ್ಬೇಕಿತ್ತು ಅವರೆಲ್ಲರೂ ಬಿಜೆಪಿಗೆ ಸೇರ್ಸ್ಕೊತಾ ಇದೀರಲ್ಲ ರಾಮಚಂದ್ರ ನಿಖಿಲ್ ಅವರು ಕಾಂಗ್ರೆಸ್ ನಿಮ್ಮ ವಿರೋಧ ಪಕ್ಷಗಳು ಎಲ್ಲರೂ ಒಂದ್ಸತಿ ಮಾತಾಡ್ಬಿಡ್ಲಿ ಒಂದೇ ಸತಿ ಮಾತಾಡಿ ಈಗ ಇವರು ಹೇಳಿದ ಪಾಯಿಂಟ್ ಅಲ್ಲೇ ಒಂದು ಪಾಯಿಂಟ್ ಅನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂದರೆ ಇವತ್ತು ದೇಶದಲ್ಲಿ ಬಿ ಜೆ ಪಿ ಸುಮಾರು 277 ಎಂ ಎಲ್ ಎಗಳನ್ನು ಖರೀದಿಸಿದ್ದಾರೆ ನೀವು ಹೇಳಿದ್ರಿ ಈಗ ಇರುವಂಥ ಈ ನಿಖಿಲ್ ಅವರೇ ಹೇಳಿದ್ರಿ ಈಗ ನಡೀತಿರೋದೇ ಅಪಾರ್ಚುನಿಸಮ್ ಅಂತ ನೋ ಯು ಕೆನಾಟ್ ಸೇ ದಟ್ ಯು ಕೆನಾಟ್ ಜನರಲೈಸ್ ಇಟ್ ನೀವು ಆಮ್ ಆದ್ಮಿಗೆ ಅದನ್ನು ಹೊರತುಪಡಿಸಿ ಮಾತಾಡ್ಬೋದು ಯಾಕೆಂದರೆ ಇವತ್ತು 277 ಎಂ ಎಲ್ ಎಗಳನ್ನು ಪರ್ಚೇಸ್ ಮಾಡಿದ ಸಂದರ್ಭದಲ್ಲಿ
ಡೆಲ್ಲಿ ಸರ್ಕಾರದ ಡೆಲ್ಲಿ ಎಂ ಎಲ್ ಎಗಳನ್ನು ಪರ್ಚೇಸ್ ಮಾಡೋಕ್ಕೂ ಕೂಡ ಇವತ್ತು ಬಿಜೆಪಿ ಲೀಡರ್ಸ್ ಪ್ರಯತ್ನ ಪಟ್ಟರೆ ಒಬ್ಬನೇ ಒಬ್ಬ ಎಂ ಎಲ್ ಎನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಪಾರ್ಚುನಿಟಿ ಇತ್ತು ಅವನಿಗೆ, 20 ಕೋಟಿ 40 ಕೋಟಿ ಆಮಿಷ ಕೊಟ್ಟರು ಒಬ್ಬರೇ ಒಬ್ಬರು ಎಂ ಎಲ್ ಎಗಳು ಬಿಜೆಪಿ ಆಮ್ ಆದ್ಮಿ ಪಾರ್ಟಿಯಿಂದ ಪರ್ಚೇಸ್ ಮಾಡಲಿಕ್ಕೆ ಇನ್ನೂ ಸಿಕ್ಕಿಲ್ಲ. ಹಾಗಿದ್ದಾಗ ನಾವು ಜಗತ್ತಿಗೆ ತೋರಿಸಿಕೊಟ್ಟಿದ್ದೇವೆ, ಅಪಾರ್ಚುನಿಟಿ ಸಹ ಇರ್ಬೋದು, ದುಡ್ಡಿರ್ಬೋದು. ಆಮ್ ಆದ್ಮಿ ಪಾರ್ಟಿಯವರು ತಮ್ಮ ಸ್ವಂತ ಬಲದಿಂದ, ಶ್ರಮದಿಂದ, ಸ್ವಂತ ಖರ್ಚಿನಿಂದ ಇವತ್ತು ಕೈ ಪಾರ್ಟಿಗೆ ಆಫರ್ ಮಾಡಿಕೊಂಡು ಮಾಡುವಂತ ಇಲ್ಲಿ ನಮ್ಮ ಆ ಒಂದು ಇಂಟಗ್ರಿಟಿ ನಮ್ಮಲ್ಲಿ ಇದೆ. ಆದ್ದರಿಂದ ನಿಖಿಲ್ ಅವರ ಓಡನ್ನು ಆಮ್ ಆದ್ಮಿ ಪಾರ್ಟಿ ಹೊರತುಪಡಿಸಿ ತಕೊಂಡ್ರೆ ಒಳ್ಳೇದು. ನಾನು ಸೇರಿಸಲಿಲ್ಲ, ಹಂಗಾಗಿ ಹೊರತುಪಡಿಸಲು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಾನು ಐ ಜಸ್ಟ್ ಸೇಡ್, ನಾನು ಮಾತಾಡಿದ್ದು ಬಿಜೆಪಿ ಕಾಂಗ್ರೆಸ್ ನಡುವಿನ ರಾಜಕಾರಣದ್ದು. ಐ ನೆವರ್ ಬ್ರಾಟ್ ಇನ್ ಆಮ್ ಆದ್ಮಿ ಪಾರ್ಟಿ, ಸೊ ಯು ಆರ್ ಕ್ಲೀನ್ ಆಫ್ ದೋಸ್ ಚಾರ್ಜಸ್. ಬತಾಯವರೇ, ನಿಮ್ಮ ಸಹನೇ ಇರಲಿ, ಒಂದೇ ಒಂದು ನಿಮಿಷ. ದೂರವಾಣಿ ಸಂಪರ್ಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಸೋಷಿಯಲ್ ಮೀಡಿಯಾ ಇಲ್ಲ, ಯು ವಿಲ್ ಟಾಕ್, ಯು ವಿಲ್ ಟಾಕ್, ಅಲ್ಲ ಒಂದೇ ಒಂದ್ ನಿಮಿಷ. ಪ್ರಿಯಾಂಕ್ ಖರ್ಗೆ ಅವರು ಇಸ್ ಆನ್ ದ ಫೋನ್ ಕಾಲ್ ಸರ್, ಐ ಜಸ್ಟ್ ಫಿನಿಶ್ ದಿಸ್ ಒನ್ ಮಿನಿಟ್, ಐ ಕಮ್ ಬ್ಯಾಕ್ ಟು ಯು. ಐ ಕಮ್ ಬ್ಯಾಕ್ ಟು ಯು ಸರ್. ಮತಾಯವರೇ, ಐ ಕಮ್ ಬ್ಯಾಕ್ ಟು ಯು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಫಾದರ್ ರಾಜ್ಯದ ಮತ್ತು ರಾಷ್ಟ್ರದ ಅತಿ ಹಿರಿಯ ರಾಜಕಾರಣಿಯಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾದ್ಮೇಲೆ ಮೊದಲನೇ ಚುನಾವಣೆಯ ಫಲಿತಾಂಶ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರ್ಫಾರ್ಮೆನ್ಸ್ ಅನ್ನ ಅಥವಾ ಅವರ ಅಧ್ಯಕ್ಷತೆಯನ್ನ ಅಳೆಯೋದಕ್ಕೆ ಈ ಚುನಾವಣೆ ವೇದಿಕೆ ಅಲ್ಲ. ಇಟ್ ಇಸ್ ಟೂ ಶಾರ್ಟ್. ಕಾಂಗ್ರೆಸ್ ಅನ್ನ ಅಳಿಬೋದಲ್ಲ. ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸ್ ಇನ್ ಗುಜರಾತ್ ಹೇಗೆ? ಹಿಮಾಚಲ್ ನಿಮ್ಮ ಹೋಪ ಕೇಳ್ತಿದ್ದೇನೆ, ಪ್ಲೀಸ್. ಐ ಪಾರ್ಷಲಿ ಅಗ್ರಿ ವಿತ್ ಯು ನಿಖಿಲ್ ಅವರೇ. ಈಗ ಇದು ಎಐಸಿಸಿ ಅಧ್ಯಕ್ಷರ ಒಂದು ಮೌಲ್ಯಮಾಪನ ಮಾಡೋದು ಕಷ್ಟ ಆಗ್ಬೋದು. ಹಾಗಂತ ನಾವು ಜವಾಬ್ದಾರಿಯಿಂದ ಕೂಡ ಜಾರ್ಕೊಳಕ್ ಆಗೋದಿಲ್ಲ. ಮನೆ ಮೇಲೆ ಎಣ್ಣೆ ಹಾಕೊಂಡು ಇಲ್ಲ ನಾವು ಈಗಾಗಿದ್ವಿ ಅವಾಗಿದ್ವಿ ಅಂತ ಹೇಳಕ್ಕೂ ಆಗೋದಿಲ್ಲ. ಇಟ್ಸ್ ಅ ಪಾರ್ಟೀಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ವಿ ಆಲ್ ಹ್ಯಾವ್ ಟು ಬೇರ್ ದ ಬ್ರಂಟ್ ಫಾರ್ ಇಟ್. ಹ್ಯಾವಿಂಗ್ ಸೆಡ್ ದಟ್, ಈಗ ಗುಜರಾತ್ ನಲ್ಲಿ ಇನ್ನ ಹೆಚ್ಚು ರೀತಿಯಾದ ನಮ್ಮ ಸಂಘಟನೆಯ ಅವಶ್ಯಕತೆ ಇದೆ ಅಂದ್ಬಿಟ್ಟು ಬಹಳ ಎದ್ದು ಕಾಣಿಸ್ತಾ ಇದೆ. ಆಮೇಲೆ ಜನರ ತಿರುಪು ಏನಿದೆ ಅದಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇಬೇಕಾಗ್ತದೆ. ಮತ್ತೆ ಈಗ ನಮ್ಮ ಏನು ಒಂದು ಮೈಕ್ರೋ ಗ್ರೌಂಡ್ ಲೆವೆಲ್ ಸ್ಟ್ರಾಟಜಿ ಏನಿತ್ತು ಅದು ವರ್ಕೌಟ್ ಆಗಿಲ್ಲ ಅಂತಾನು ಕೂಡ ಸಾಕಷ್ಟು ಎದ್ದು ಕಾಣ್ತಾ ಇದೆ. ಅದನ್ನ ಬನ್ನ ಮತ್ತೆ ಪರಿಷ್ಕರಣೆ ಮಾಡಿ ಅದನ್ನ ಏನೇನು ರಿವ್ಯೂ ಮಾಡಿಬಿಟ್ಟು ಹೇಗೆ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕು. ಮತ್ತೆ ಸಂಘಟಾತ್ಮಕವಾಗಿ ನಾವೇನು ಕರೆಕ್ಟಿವ್ ಮೆಷರ್ಸ್ ತಗೋಬೇಕು, ಕೋರ್ಸ್ ಕರೆಕ್ಷನ್ ಮಾಡ್ಕೋಬೇಕು, ಅದನ್ನ ಬಹಳ ಗಂಭೀರವಾಗಿ ನಾವು ಆಲಿಸ್ಬೇಕಾಗ್ತದೆ ಗುಜರಾತ್ನ. ಅಲ್ಲ, ಇದರ ಎಫೆಕ್ಟ್ ಕರ್ನಾಟಕದ ಮೇಲೆ ನನಗೆ ಗೊತ್ತಿದೆ. ನೀವು ಬಹಳ ಮಹತ್ವದ ಪಾತ್ರವನ್ನ ನಿಭಾಯಿಸ್ತೀರಿ ಮುಂಬರೋ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ. ಹಾಗಾಗಿ ಕೇಳ್ತೀನಿ, ಇದರ ಎಫೆಕ್ಟ್ ಕರ್ನಾಟಕದ ಮೇಲೆ ಆಗಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಯಾವ ರೀತಿ ಆಗುತ್ತೆ ಅಂತ ಕೇಳಿ. ಐ ಬೆಗ್ ಟು ಡಿಫರ್ ವಿತ್ ಯು. ಪ್ಲೀಸ್ ಪ್ಲೀಸ್. ಕರ್ನಾಟಕ ಮೇಲೆ ಗುಜರಾತ್ ಎಲೆಕ್ಷನ್ ಪರಿಣಾಮ ಬೀಳ್ತವೆ ಅಂದ್ರೆ ಅದು ಅಸಾಧ್ಯದ ಮಾತು. ನೋಡಿ, ಅಲ್ಲಿ ಏನಿದೆ, ಗುಜರಾತ್ ನಲ್ಲಿ ಮೋದಿ ಅವರ ಪ್ರಭಾವ ಬಹಳ ಇದೆ, ಅದು ಅವ್ರ ಹೋಮ್ ಟರ್ಫ್. ಆಮೇಲೆ ನಿಮ್ ಗೊತ್ತಿರೋ ಹಾಗೆ ಅಲ್ಲಿ ಮಸಲ್ ಪವರ್ ಯೂಸ್ ಮಾಡಿದ್ದಾರೆ ಎಲ್ಲ ಎಸ್ ಟಿ ಏರಿಯಾಗಳಲ್ಲಿ. ಮತ್ತೆ ಎಸ್ ಟಿ ಎಮ್ ಎಲ್ ಎಗಳ ಯಾವ ರೀತಿ ದಾಂಧಲೆಗಳು ದಾಳಿಗಳು ನಡೆಸಿದರೆ ತಮಗೂ ಗೊತ್ತಿದೆ. ಮತ್ತೆ ಅಫ್ಕೋರ್ಸ್ ಮನಿ ಪವರ್, 3M, ಮೋದಿ ಮನಿ ಅಂಡ್ ಮಸಲ್ ವರ್ಕ್ ವಿತ್ ಗುಜರಾತ್ ಎಕ್ಸ್ಟೆನ್ಸಿವ್ಲಿ. ಬಟ್ ಅದೇ ಇಲ್ಲಿ ವರ್ಕೌಟ್ ಆಗುತ್ತೆ ಅಂತ ಇಲ್ಲ, ಯಾಕಂದ್ರೆ ಅಲ್ಲಿ ಲೋಕಲ್ ಅಲ್ಲಿ ಅವ್ರದಾದಂತ ಪ್ರಭಾವ ಇರ್ತದೆ. ಇಲ್ಲಿ ಮೋದಿ ಮ್ಯಾಜಿಕ್ ವರ್ಕೌಟ್ ಆಗುತ್ತೆ ಅಂತೀರಾ? ಸೌತ್ ನಲ್ಲಿ ಎನಿವೇರ್ ಈ ಐದರ್ ಇಟ್ಸ್ ಇನ್ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ನಿಮ್ಮ ಏನು ತಮಿಳ್ನಾಡು, ಕೇರಳ, ಕರ್ನಾಟಕ. ನನ್ನ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅಂದ್ರೆ, ಮೋದಿ ಮ್ಯಾಜಿಕ್ ಅನ್ನೋದು ಇಲ್ಲಿ ವರ್ಕ್ ಆಗ್ಲಿಲ್ಲ ಅಂದ್ರೆ 28ರಲ್ಲಿ 25 ಸೀಟ್ ಕರ್ನಾಟಕದಲ್ಲಿ ಲೋಕಸಭೆಗೆ ವೋಟಿಂಗ್ ಪ್ಯಾಟರ್ನ್ ಚೇಂಜ್ ಸರ್, ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಸೊ ಮೋದಿ ಅನ್ನೋದು ಒಂದ್ ಫ್ಯಾಕ್ಟರ್ ಅಂತ ನಾವು ಒಪ್ಪಬೇಕಾಗ್ತದೆ. ಇಲ್ಲ ನಿಖಿಲ್ ಅವರೇ, ನಿಮ್ ಗೊತ್ತಿದೆ ಐ ಡೋಂಟ್ ಡಿಬೇಟ್ ಆನ್ ಡೇಟಾ ಅಟ್ ಆಲ್, ಐ ಡೋಂಟ್ ಡಿಬೇಟ್ ವಿತ್ ಯು ಆನ್ ದಟ್ ಆಸ್ಪೆಕ್ಟ್. ಎಸ್ ಯು ಆರ್ ರೈಟ್ ದಟ್ 23 ಆಫ್ ದ 25 MPs ಆರ್ ಹಿಯರ್, ಬಟ್ ದಟ್ ವಾಸ್ ಲೋಕಸಭಾ ಎಲೆಕ್ಷನ್. ಲೋಕಸಭಾ ಎಲೆಕ್ಷನ್ ಹ್ಯಾಪನ್ಸ್ ಆನ್ ನ್ಯಾಷನಲ್ ಇಶ್ಯೂಸ್. ಎಸ್, ಮೇ ಬಿ ವಿ ಆರ್ ನಾಟ್ ಏಬಲ್ ಟು ಕ್ಯಾಪ್ಚರ್ ದ ಇಮ್ಯಾಜಿನೇಷನ್ ಆಫ್ ದ ಪೀಪಲ್ ನ್ಯಾಷನಲಿ. ಬಟ್ ಇಲ್ಲಿ ಸ್ಟೇಟ್ ನಲ್ಲಿ ಈ 40% ಸರ್ಕಾರ ನಡೀತಾ ಇರೋ ರೀತಿ ಇರ್ಬಹುದು, ಇಲ್ಲಿ ಇರುವಂತ ಕರಪ್ಷನ್ ಇದು ಇರ್ಬಹುದು, ಇಲ್ಲಿರುವಂತ ನಿರುದ್ಯೋಗ ಸಮಸ್ಯೆ, ರೈತರ ಸಮಸ್ಯೆ, ಗಡಿ ಸಮಸ್ಯೆ, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಇದಕ್ಕೆ ಮತ್ತೆ ನೀವು ನ್ಯಾಷನಲ್ ಇಶ್ಯೂಸ್ ಗಳಿಗೆ ಹೋಲಿಕೆ ಮಾಡ್ಬಿಟ್ಟು ಇಲ್ಲಿ ರಾಷ್ಟ್ರ ಮಟ್ಟದ ಚುನಾವಣೆ ನಡೀತದೆ ರಾಜ್ಯದಲ್ಲಿ ಅಂದ್ರೆ ನಾನು ಒಪ್ಲಿಕ್ಕೆ ತಯಾರಿಲ್ಲ. ಇದು
ಇಲ್ಲಿ ಈಕ್ವೇಶನ್ ಬೇರೆ ಇದೆ ಅಲ್ಲ ಇಲ್ಲೂ ಇಲ್ಲೂ ನಿರುದ್ಯೋಗ ಇದೆ ಗುಜರಾತ್ ನಲ್ಲೂ ಇತ್ತು ಇನ್ಫ್ಯಾಕ್ಟ್ ವಿ ಆರ್ 0.5-0.8% ಫ್ರಮ್ ಈಚ್ ಅದರ್ ಲಾಸ್ಟ್ ತಿಂಗಳು ಗುಜರಾತ್ ನಲ್ಲಿ 1.7% ಇಲ್ಲಿ 2.7% ಸೊ ಅಲ್ಲಿಗೆ 1% ಅಂತಾನೆ ಇಟ್ಕೊಳ್ಳಿ ಅಂತರ ಅನ್ಎಂಪ್ಲಾಯ್ಮೆಂಟ್ ಬೆಲೆ ಏರಿಕೆ ಅಲ್ಲೂ ಇದೆ ಇಲ್ಲೂ ಇದೆ ರಸ್ತೆಗಳಲ್ಲಿ ಗುಂಡಿ ಅಲ್ಲೂ ಇದೆ ಇಲ್ಲೂ ಇದೆ ಈ ಸರ್ಕಾರಿ ಪ್ರವೇಶಾತಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಂತ ಆರೋಪ ಅಲ್ಲೂ ಇದೆ ಇಲ್ಲೂ ಇದೆ ಅಂದ್ರೆ ನೀವು ಹೇಳಿದ್ರಲ್ಲ ಅವಾಗ್ಲೇ ಮತದಾರನ ಕಲ್ಪನೆಯಲ್ಲಿ ನಾವು ಕಾಂಗ್ರೆಸ್ ತನ್ನ ಸ್ಥಾನವನ್ನ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಯಾವ ವಿಷಯದ ಮೇಲೆ ಇಲ್ಲಿ ಮಾಡ್ಕೊಳ್ತೀರಿ ಅನ್ನೋದು ಪ್ರಶ್ನೆ ಆಗುತ್ತೆ. ಇಲ್ಲ ನಾನು ಹೇಳ್ದಂಗೆ ಕಮಿಂಗ್ ಬ್ಯಾಕ್ ಟು ಮೈ ಫಸ್ಟ್ ಪಾಯಿಂಟ್, ಅಲ್ಲಿ ನೋಡಿ ಮೋದಿ ಅವರು ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ದಂಗೆ ಮಾಡಿದ್ದಾರೆ. ಒಬ್ಬ ಪ್ರಧಾನ ಮಂತ್ರಿ ಅವರು ಏನು ಯಾವ ರಾಜಕಾರಣಿಗಳು ಮಾಡದಷ್ಟು ಉದ್ದದ ರ್ಯಾಲಿಗಳು ಅವ್ರು ಮಾಡಿದಂತ ಪ್ರಚಾರ ಇಲ್ಲಿ ಮಾಡಕ್ಕಾಗತ್ತಾ? ಇಲ್ಲಿ ಅವ್ರದ್ದು ನಡೆಯುತ್ತಾ? ನೀವ್ ಹೇಳ್ದಂಗೆ ಅಲ್ಲಿ ಗುಜರಾತ್ ಇತ್ತು, ಗುಜರಾತಿ ಪ್ರೈಡ್ ಎಲಿಮೆಂಟ್ ಇರ್ತದೆ. ಮೋದಿ ಅವರು ನಾನೇ ನಿಂತಿದ್ದೀನಿ ಅಂದಂಗೆ ಎಲ್ಲಾ ಕ್ಯಾಂಡಿಡೇಟ್ಗೆ ಹೇಳ್ತಾರೆ. ಇಲ್ಲಿ ಬಂದು ಏನ್ ಹೇಳ್ತಾರೆ? ನೀವ್ ಹೇಳ್ದಂಗೆ ಇಶ್ಯೂಸ್ ಆರ್ ಸೇಮ್ ಹಿಯರ್, ವಿ ಆರ್ ದ ಒನ್ಸ್ ಹೂ ಹ್ಯಾವ್ ಟೇಕನ್ ಔಟ್ ದ ಇಶ್ಯೂಸ್, ವಿ ಆರ್ ಇನ್ ದ ಫೋರ್ ಫ್ರಂಟ್ ಆಫ್ ಇಟ್. ಈಗ ಪಿ ಎಸ್ ಐ ಸ್ಕ್ಯಾಮ್ ಇರ್ಬಹುದು, ನಮ್ಮ ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತನಾಡೋದ್ರಲ್ಲಿ ಇರ್ಬಹುದು, ನಿರುದ್ಯೋಗ ಸಮಸ್ಯೆ ಇದೆಲ್ಲಾನು ಕೂಡ ಕಾಂಗ್ರೆಸ್ ಅವರ ಶ್ರಮದಿಂದ, ಕಾಂಗ್ರೆಸ್ ಅವರ ಹೋರಾಟದಿಂದ ಇವತ್ತು ಜನರಲ್ಲಿ ಅರಿವು ಮೂಡ್ತಾ ಇದೆ. ಇಲ್ಲಿ ವಿ ಹ್ಯಾವ್ ಮೇಡ್ ದಟ್, ವಿ ಹ್ಯಾವ್ ಕ್ಯಾಪ್ಚರ್ಡ್ ದಟ್ ಮೈಂಡ್ ಸ್ಪೇಸ್. ತಾವು ಹೇಳ್ತಾ ಇದ್ರಲ್ಲ ಜನರ ಕಲ್ಪನೆಯಲ್ಲಿ ನಾವು ಜಾಗ ಮಾಡ್ಲಿಕ್ಕೆ ಆಗಿದೆಯಾ ಇಲ್ಲಿ ಅಂತ, ಗುಜರಾತ್ ನಲ್ಲಿ ಆಗದೆ ಇರ್ಬಹುದು, ಕರ್ನಾಟಕದಲ್ಲಿ ಮಾಡಿದೀವಲ್ಲ, ಅದಂತೂ ತಾವು ಒಪ್ಕೊಳ್ಳೇಬೇಕಾಗತ್ತೆ. ಆಯ್ತು, ಹಿಮಾಚಲ್ ಹೋಪಾ? ಹಿಮಾಚಲ್ ಅಲ್ಲಿ ವಿ ಆರ್ ಸೀಯಿಂಗ್ ದ ಟ್ರೆಂಡ್ಸ್, ಇನ್ನ ಇನ್ನ ಒನ್ ಅವರ್ ಎರಡು ಅವರ್ ಅಲ್ಲಿ ಸ್ಪಷ್ಟವಾದಂತ ಇದು ಸಿಗುತ್ತೆ. ಖಂಡಿತವಾಗಿ ಅಲ್ಲಿ ನಾವು ಸರ್ಕಾರ ಮಾಡ್ತೀವಿ ಅಂತ ನಮಗೆ ನಿರೀಕ್ಷೆ ಇದೆ. ರೈಟ್, ಥ್ಯಾಂಕ್ ಯು ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಸಮಯಕ್ಕಾಗಿ, ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಕೆಲಸಗಳಿಗಾಗಿ. ಇವಾಗ ನಾವು ನೋಡ್ತಿದ್ದೇವೆ ಆ BJP 54% ಮತಗಳನ್ನ ಪಡ್ಕೊಂಡಿದೆ. ಇದು ವೋಟ್ ಶೇರ್, 54% ಮತಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ 80%+ ಸೀಟ್ಗಳನ್ನ ಗೆಲ್ಲೋ ಅಂತ ಸಾಧ್ಯತೆಗಳನ್ನ ಉಳಿಸ್ಕೊಂಡಿದೆ. ಇಲ್ಲಿವರೆಗೂ BJP 49% ನ ದಾಟಿರ್ಲಿಲ್ಲ ಇನ್ ಟರ್ಮ್ಸ್ ಆಫ್ ವೋಟ್ ಶೇರ್ ಗುಜರಾತಿನ ಚುನಾವಣೆ ಇತಿಹಾಸದಲ್ಲಿ. 49.some% ಇತ್ತು, ಅದು BJP ಹೈಯೆಸ್ಟ್. ಅವತ್ತಿನ ದಿನ ಕೂಡ ಅವರು 100%+ ಸೀಟ್ಗಳನ್ನ ಗಳಿಸಿದ್ರು, ಇವತ್ತು 54%. ಸಾಧಾರಣ ವೋಟ್ ಶೇರ್ ಅಂದರೆ ಗೆಲುವಿನ ಪ್ರಮಾಣ ಅಂತ ಹೇಳೋದು ತಪ್ಪಾಗ್ತದೆ, ಯಾಕಂದರೆ ವೋಟ್ ಶೇರು ಬೇರೆ ಬೇರೆ ಕ್ಷೇತ್ರಗಳಿಂದನೂ ಬಂದಿರ್ಬೋದು ಅಥವಾ ಕ್ರೋಢೀಕರಿಸಿ ಒಂದೇ ಕ್ಷೇತ್ರದಲ್ಲೂ ಸಿಕ್ಕು ಆ ಒಂದು ದರ ಹೆಚ್ಚಿಗೆ ಆಗ್ಬೋದು. ಗೆಲುವಿನ ಸೂಚನೆ ಅಲ್ಲ, ಆದರೆ ಜನಬೆಂಬಲದ ಸೂಚನೆ ಖಂಡಿತ. ಅದರಲ್ಲಿ ಆಮ್ ಆದ್ಮಿ ಪಕ್ಷ 13% ಮತಗಳನ್ನ ಪಡ್ಕೊಂಡಿದೆ. ಇದು ಆಮ್ ಆದ್ಮಿ ಪಕ್ಷಕ್ಕೆ ಯಾವ ರೀತಿಯ ಮನಸ್ಥೈರ್ಯವನ್ನು ತುಂಬಲಿದೆ ಅನ್ನೋದು ಪ್ರಶ್ನೆ. ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ನೇರ ಪೆಟ್ಟು ಕೊಟ್ಟಿರೋದು ಆಮ್ ಆದ್ಮಿ ಪಕ್ಷ. ಕಳೆದ ಬಾರಿಗಿಂತ 5% ಮತಗಳನ್ನು ಕಡಿಮೆ ಮಾಡಿಕೊಂಡಿದೆ ಕಾಂಗ್ರೆಸ್, ಅದನ್ನು ನುಂಗಿದೆ ಆಮ್ ಆದ್ಮಿ ಪಕ್ಷ. ಅಲ್ಲ ಸದ್ಯಕ್ಕೆ ಸರ್, ಅಲ್ಲ ಸರ್ ಈಗ ಸದ್ಯಕ್ಕೆ ಅಟ್ ದಿಸ್ ಪಾಯಿಂಟ್ 5% ಕಾಂಗ್ರೆಸ್ ಏನು ಕಳ್ಕೊಂಡಿದೆ ಅಟ್ ವೇರ್ ದೇ ಆರ್, ಅಲ್ಲಿಂದ 5% ಏನು ಕಡಿಮೆ ಆಗಿದೆ ಅದು ಆಮ್ ಆದ್ಮಿ ಪಕ್ಷಕ್ಕೆ ನೇರ ಬೆನಿಫಿಟ್ ಆಗಿದೆ ಅನ್ನೋದು ಅನಾಲಿಸಿಸ್. ಮತಾಯವರೇಳಿ 13%, ಆದ್ರೆ ಚರ್ಚೆ ಇದ್ದಿದ್ದು 20 ದಾಟ್ತೀರಿ ಅಂತ. ನಿನ್ನೆ ಸಾಯಂಕಾಲಕ್ಕೆ ಕರೆಕ್ಷನ್ ಆಯ್ತು, ಸೆಕೆಂಡ್ ಫೇಸ್ ಅಲ್ಲಿ ನೀವು ಅನ್ಕೊಂಡಂತೆ ವೋಟಿಂಗ್ ಆಗ್ಲಿಲ್ಲ, ಡಬಲ್ ಡಿಜಿಟ್ ದಾಟೋ ಕಷ್ಟ ಇದೆ, ಬಟ್ ಪರ್ಸೆಂಟೇಜ್ ಅಲ್ಲಿ ದಾಟ್ತೀರಿ ಅಂತ. 13% ಓಟ್ ಸಿಕ್ಕಿದ್ದು ನೀವ್ ಹೇಳಿದ ಪ್ರಕಾರ 5% ಕಾಂಗ್ರೆಸ್ ಅಂತ ಹೇಳಿದ್ರೆ 8% BJP ಓಟ್ ಬಂದಂಗೆ. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಸೊ ಇಟ್ ಮೀನ್ಸ್ ಆಮ್ ಆದ್ಮಿ ಪಾರ್ಟಿ ಇಸ್ ಕ್ಯಾಪಬಲ್ ಆಫ್ ಕ್ಯಾಪ್ಚರಿಂಗ್ 8% ಆಫ್ BJP ಓಟ್ಸ್. ಅಲ್ಲ ಸದ್ಯಕ್ಕೆ ಸರ್, ಒನ್ ಥಿಂಗ್ ವಿ ಶುಡ್ ಟೇಕ್, ನಾನು ಆವಾಗಲೂ ಅದನ್ನೇ ಹೇಳಿದ್ದೇನೆ, ಆಮ್ ಆದ್ಮಿ ಪಾರ್ಟಿ ಈಗ BJP ಗುಜರಾತ್ನಲ್ಲಿ 10 ವರ್ಷದಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ನಾವು 8 ವರ್ಷಗಳ ನಮ್ಮ ಇತಿಹಾಸದಲ್ಲಿ ಅದು ನಮ್ಮ ಏನು ರಿಸೋರ್ಸ್ಗಳು ಕಡಿಮೆ ಇದ್ದು ಕೇಜ್ರಿವಾಲ್ ಒಬ್ಬರೇ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿಕೊಂಡು ಇಷ್ಟೆಲ್ಲ ಮಾಡಿದ್ರು, ಇವತ್ತು ಗುಜರಾತ್ನಲ್ಲಿ ಏನೂ ಇಲ್ಲದಲ್ಲಿ ಫಸ್ಟ್ ಟೈಮಿಗೆ ನಮ್ಮದು 13% ಓಟ್ ಬರೋದು ಅಂತ ಹೇಳಿದರೆ ನಮಗೆಲ್ಲ ಇವತ್ತು ಖಂಡಿತವಾಗಿ ನಮಗೆ ಸಂತೋಷ ಇದೆ, ನಾವೆಲ್ಲರೂ ಇದನ್ನು ಸೆಲೆಬ್ರೇಷನ್ ಮಾಡ್ತೇವೆ. ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಈ ಒಂದು 2 ಸೀಟು ಬಂದರೂ ಸಾಕು, ಒಂದು 5 ಸೀಟು ಬಂದರೂ ಸಾಕು, ಇನ್ನೊಂದು 5 ವರ್ಷದಲ್ಲಿ ನಾವು ಜನಪರ ಕೆಲಸಗಳನ್ನು ಮಾಡಿ ಹೇಗೆ ದೆಹಲಿ ಮಾದರಿಯನ್ನು ಇವತ್ತು ಜಗತ್ತಿಗೆ ನಾವು ಪರಿಚಯಿಸಿಕೊಟ್ಟಿದ್ದೇವೆ ಅದೇ ಮಾದರಿಯಲ್ಲಿ. ಸರ್ ಒಂದು ವಿಷಯ, ಐ ಆಮ್ ನಾಟ್ ಜಸ್ಟ್ ಫಾರ್ ದ ಸೇಕ್ ಆಫ್ ಗಿವಿಂಗ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಐ ಆಮ್ ನಾಟ್ ಟಾಕಿಂಗ್ ಇವತ್ತು
Delhi is the only government in India which is running on surplus budget. Please, we all must agree that even central government can be a surplus budget. Adre Congress ನವರು ಕಳೆದ 75 ವರ್ಷಗಳಲ್ಲಿ ಏನ್ ಲೋನ್ ತಗೊಂಡಿದಾರಲ್ಲ ಇವರು ಕಳೆದ 10 ವರ್ಷಗಳ ಅದರ ಡಬಲ್ ಲೋನ್ ಅಂತ ತಗೊಂಡಿದ್ದಾರೆ ಕರ್ನಾಟಕದ ಸರ್ಕಾರ ಇವತ್ತು ಡೆಲ್ಲಿನಲ್ಲಿ ನಮ್ಮ ಸರ್ಕಾರ ಬಜೆಟ್ ಇದ್ದುಕೊಂಡು ಈ ಎಲ್ಲ ಅವರಿಗೆ ಸ್ವಲ್ಪ ಹೇಳಿ ಸ್ವಲ್ಪ ನಿಲ್ಲಿ ಕೇಳಿ ನಾನು ನನ್ನ ಮಾತು ಮುಗಿಸ್ಕೊಳ್ತೇನೆ ಎಲ್ಲದರಲ್ಲಿ ಅವರ ಮೂಗು ತೋರಿಸಿಕೊಂಡು ಮಾತಾಡಿದ್ರೆ ಮತ್ತೆ ನಾವೇನು ಮಾತಾಡಬೇಕು ಒಂದು ಇಂಡಿಯಾದಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಸರ್ಪ್ಲಸ್ ಬಜೆಟ್ ಅಲ್ಲಿ ರನ್ ಆಗಬಹುದು ಕೇಂದ್ರ ಸರ್ಕಾರನು ಸರ್ಪ್ಲಸ್ ಅಲ್ಲಿ ಬಜೆಟ್ ಅಲ್ಲಿ ರನ್ ಆಗಬಹುದು ಅಂತ ಹೇಳಿದ್ರೆ